ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಎರಗಟ್ಟಿ. ಈ ಸೆಷನಲ್ಲಿ ನಾವು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ವೆರಿ ಇಂಟ್ರೆಸ್ಟಿಂಗ್ ಆಗಿವೆ ಪ್ರಶ್ನೆಗಳು. ಓಕೆ, ಗಣಿತೀಯ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. 5 kg ತೂಕದ ವಸ್ತು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಎಷ್ಟು ಅಂತ ಕೇಳಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತದ, ಭೂಮಿ ಗುರುತ್ವಾಕರ್ಷಣೆ ಬಲವನ್ನು ಹೊಂದಿರ್ತದೆ. ಓಕೆ, ಯಾವುದೇ ಒಂದು ವಸ್ತುವನ್ನು ತನ್ನೆಡೆಗೆ ಆಕರ್ಷಣೆ ಮಾಡುವಂತಹ ಅಯಸ್ಕಾಂತೀಯ ಬಲವನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ನಾ ಈ ಪೆನ್ನನ್ನು ಕೆಳಗೆ ಬಿಟ್ಟನಾದ್ರೆ ಕೆಳಗೆ ಬಂದೇ ಬರ್ತದೆ. ಓಕೆ, ಎಂದು ಮ್ಯಾಗ ಹೋಗೋದ್ರು, ಒಂದು ವೇಳೆ ಮ್ಯಾಗ ಫೋರ್ಸ್ ಹಾಕಿ ಬಿಟ್ಟನಾದ್ರೂ ಕೆಳಗೆ ಬರ್ತದೆ. ಭೂಮಿ ಆಕರ್ಷಣಾ ಬಲವನ್ನು ಹೊಂದಿರ್ತದೆ. ಈಗ 5 kg ತೂಕದ ವಸ್ತು ಭೂಮಿ ಕಡೆ ಯಾವ ರೀತಿಯಾದಂತಹ ಬಲವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ಮ್ಯಾಥಮೆಟಿಕಲ್ ಕ್ವೆಶನ್ ಅನ್ನು ಕೇಳಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಭೂಮಿಯ ಗುರುತ್ವಾಕರ್ಷಣೆ ಬಲವನ್ನು ನೋಡ್ಕೋಬೇಕು. ಭೂಮಿಯ ಗುರುತ್ವಾಕರ್ಷಣೆ ಬಲ ಎಷ್ಟದ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಭೂಮಿಯ ಗುರುತ್ವ ಬಲ. ಓಕೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ 5 kg ವಸ್ತು ಭೂಮಿ ಕಡೆ ಯಾವ ರೀತಿ ಆಕರ್ಷಣೆ ಆಗ್ತದ ಅಂದ್ರೆ 9.8 × 5. ಓಕೆ, 49 ನ್ಯೂಟನ್. ನಾವು ಬಲವನ್ನು ನ್ಯೂಟನ್ ಅನ್ನುವಂಥ ಮಾಡೋದಿಂದ ಅಳಿತೀವಿ. ಇಲ್ಲ, ಆಪ್ಷನ್ ಬಿ ಅದ ನೋಡ್ರಿ. ಓಕೆ, 49 ನ್ಯೂಟನ್. ಎಸ್, ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್. ಈ NMMS ಎಕ್ಸಾಮ್ಗಳಲ್ಲಿ, NTSC ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಇದ್ದಂಥ ಪ್ರಶ್ನೆ. ಓಕೆ, ಎಸ್, ಈ ರೀತಿ ಯಾವುದೇ ಪ್ರಶ್ನೆ ಬಂದರೂ ನೀವು ನಾಳೆ ಇಲ್ಲಿ ಏನು ಕೊಟ್ಟಿರ್ತಾನಲ್ಲ, ಅವ್ನು ಎಷ್ಟು ಕೆಜಿ ಕೊಟ್ಟಿರ್ತಾನಲ್ಲ, ಇದನ್ನು 9.8 ಗುಣಾಕಾರ ಮಾಡಬೇಕು, ನಿಮ್ಗೆ ಆನ್ಸರ್ ಸಿಗ್ತದೆ. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪರಮಾಣುವಿನ ಪರಮಾಣು ರಾಶಿ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಅನ್ನು ಗಮನಿಸ್ರಿ: ನ್ಯೂಟ್ರಾನ್ಗಳ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಒಟ್ಟು ಸಂಖ್ಯೆ ಅಂತ ಆಪ್ಷನ್ಸ್ಗಳಿವೆ. ಇಲ್ಲಿ ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ, ಆಟಮಿಕ್ ನಂಬರ್ ಆಫ್ ಆಟಮ್. ಓಕೆ, ಇದೇನು ಹೇಳ್ತದೆ ಅಂದರೆ, ಒಂದು ಪರಮಾಣುವಿನಲ್ಲಿ, ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಇದೆಲ್ಲ ನಿಮಗೆ ಗೊತ್ತದೆ, ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಪ್ರೋಟಾನ್ ಪಾಸಿಟಿವ್ ಚಾರ್ಜನ್ನು ಹೊಂದಿದ್ರೆ ನ್ಯೂಟ್ರಾನ್ ತಟಸ್ಥವಾಗಿರ್ತಾವೆ, ಯಾವುದೇ ಚಾರ್ಜನ್ನು ಹೊಂದಿರುವುದಿಲ್ಲ, ತಟಸ್ಥವಾಗಿರ್ತಾವೆ. ಇನ್ನು ಈ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತಾಗ್ತಿರ್ತಾವೆ, ಈ ಎಲೆಕ್ಟ್ರಾನ್ಗಳ ನೆಗೆಟಿವ್ ಚಾರ್ಜನ್ನು ಹೊಂದಿರ್ತಾವೆ. ಕ್ಲಿಯರ್? ಪ್ರೋಟಾನ್ಗಳು ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ಗಳು ತಟಸ್ಥವಾಗಿರ್ತಾವೆ, ಎಲೆಕ್ಟ್ರಾನ್ಗಳು ನೆಗೆಟಿವ್ ಚಾರ್ಜನ್ನು ಹೊಂದಿರ್ತಾವೆ. ಯಾವುದೇ ಒಂದು ಪರಮಾಣುವಿನಲ್ಲಿ ಎಷ್ಟು ಪ್ರೋಟಾನ್ ಇರ್ತಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಗಳು ಇರ್ತಾವೆ. ಪ್ರೋಟಾನ್ಗಳ ಸಂಖ್ಯೆಯಷ್ಟೇ ಎಲೆಕ್ಟ್ರಾನ್ ಇರ್ತಾವೆ. ಇಲ್ಲಿ ನಾನು ಅದನ್ನು ಪ್ರತಿನಿಧಿಸ್ತೇನೆ ನೋಡ್ರಿ, ಎಷ್ಟು ಪ್ರೋಟಾನ್ ಇರ್ತಾವೆ ಅಷ್ಟೇ ಎಲೆಕ್ಟ್ರಾನ್ಗಳು ಇರ್ತಾವೆ. ಓಕೆ, ಈ ಪ್ರೋಟಾನ್ ಅಥವಾ ಈ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ, ಪರಮಾಣು ಸಂಖ್ಯೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಒಂದು ಪರಮಾಣುವಿನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆಯೇ ಆ ಪರಮಾಣುವಿನ ಪರಮಾಣು ಸಂಖ್ಯೆ ಆಗಿರ್ತದೆ. ಕ್ಲಿಯರ? ಎಸ್. ಹಾಗಾದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋದು ಅಂದ್ರೆ, ನಾವು ಪ್ರೋಟಾನನ್ನು, ನ್ಯೂಟ್ರಾನನ್ನು, ಎಲೆಕ್ಟ್ರಾನನ್ನು ಯಾರು ಫೈಂಡ್ ಔಟ್ ಮಾಡಿದರು ಅನ್ನೋದನ್ನು ನೋಡೋದಾದ್ರೆ, ಒಂದು ಸಿಂಪಲ್ ಆದಂತಹ ಟ್ರಿಕ್ ಅದ. PE ಅಂಡ್ ಪೆನ್ ಅಂತ ಬರ್ಕೋರಿ, KSRTC. ಓಕೆ, KSRTC ಕಂಡಕ್ಟರ್ ಪೆನ್ನನ್ನು ಹಿಡ್ಕೊಂಡಂತೇಳಿ ಕೋಡನ್ನು ನೆನ್ಪಿಟ್ಕೋರಿ. ಓಕೆ, ಪೆನ್ ಅಂದ್ರೆ ಪಿ, ಒಂದೇ ಅಕ್ಷರ ಪಿಗೆ ಆರನ್ನು ಜೋಡಿಸಿದ್ದು ಅಂದ್ರೆ ಪ್ರೋಟಾನನ್ನು ರುದರ್ಫೋರ್ಡ್ ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ, ಪ್ರೋಟಾನನ್ನು ರುದರ್ಫೋರ್ಡ್ ಅವ್ರು ಕಂಡಿಡ್ದಾರೆ. ಇನ್ನು ಈಗ ನಾವು ಟಿಯನ್ನು ಜಾಯಿಂಟ್ ಮಾಡಿದ್ದು ಅಂದ್ರೆ ಎಲೆಕ್ಟ್ರಾನನ್ನು ಥಾಮ್ಸನ್ ಅವರು ಫೈಂಡ್ ಮಾಡಿದ್ದಾರೆ, JJ ಥಾಮ್ಸನ್ ಅವರು ಎಲೆಕ್ಟ್ರಾನನ್ನು ಕಂಡುಹಿಡಿದಂಥ ವಿಜ್ಞಾನಿ. ಇನ್ನು ಲಾಸ್ಟ್ ಎನ್, ನ್ಯೂಟ್ರಾನನ್ನು ಚಾಡ್ವಿಕ್ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಓಕೆ, ಇದು ನ್ಯೂಟ್ರಾನ್, ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ಗಳನ್ನು ಸಂಶೋಧನೆ ಮಾಡಿದಂಥ ವಿಜ್ಞಾನಿಗಳ ಹೆಸರು. ಇನ್ನು ಜಾನ್ ಡಾಲ್ಟನ್ ಪರಮಾಣುವಿನ ಸಿದ್ಧಾಂತವನ್ನು ನೋಡ್ತೀವಿ ನಾವು ಮುಖ್ಯವಾಗಿ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ ಆಗಿರ್ತದೆ, ಪ್ರೋಟಾನ್ಗಳ ಸಂಖ್ಯೆ ಅಷ್ಟೇ ಪರಮಾಣು ಸಂಖ್ಯೆ ಇರ್ತದೆ. ಅಂದರೆ ಪರಮಾಣು ಸಂಖ್ಯೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1 ಅಂತ ನೀವು ಅಂದ್ಕೊಂಡ್ರೆ, ಅಂದರೆ ಹೈಡ್ರೋಜನ್ನ ಪ್ರೋಟಾನ್ಗಳ ಸಂಖ್ಯೆನೂ 1 ಆಗಿರ್ತದೆ, ಎಲೆಕ್ಟ್ರಾನ್ಗಳ ಸಂಖ್ಯೆನೂ 1 ಆಗಿರ್ತದೆ, ಈ ರೀತಿಯಾಗಿ. ಇನ್ನು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವೇನಂತ ಕರಿತಾವಂದ್ರೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ, ರಾಶಿ ಸಂಖ್ಯೆ.
ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ತಿಳಿಯುವಂಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ, ಈಗ ಕಾರ್ಬನ್ನನ್ನು ತೆಗೆದುಕೊಳ್ಳ್ರಿ. ಕಾರ್ಬನ್ನ ಅಟಾಮಿಕ್ ನಂಬರ್ ಎಷ್ಟು ಅಂದರೆ 6. 6 ಅದರ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ 6 ಐತಂದ್ರೆ ಅದರ ಪ್ರೋಟಾನ್ಗಳ ಸಂಖ್ಯೆನೂ 6, ಅದರ ಎಲೆಕ್ಟ್ರಾನ್ಗಳ ಸಂಖ್ಯೆನೂ 6. ಇದಂತೂ ಕ್ಲಿಯರ್. ಈಗ ಕಾರ್ಬನ್ನ ಪರಮಾಣು ರಾಶಿ 12 ಐತಿ ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಆಲ್ರೆಡಿ 6 ಇರ್ತದೆ. ಈಗ ನಾವು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಅದು ಕೂಡ 6 ಇರ್ತದೆ. ಯಾಕಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತನ ಪರಮಾಣು ರಾಶಿ ಸಂಖ್ಯೆ ಆಗಿರ್ತದೆ. ಪರಮಾಣು ರಾಶಿ ಅಟಾಮಿಕ್ ಮಾಸ್ ಅಂತ ಕರಿತೇವೆ ನಾವು. ಇನ್ನೊಂದು ಎಕ್ಸಾಂಪಲನ್ನು ನಾವು ತೆಗೆದುಕೊಂಡು ಅಂದ್ರೆ ಸೋಡಿಯಮನ್ನು ತೆಗೆದುಕೊಳ್ಳೋಣ. ಓಕೆ, ಸೋಡಿಯಂನ ಪರಮಾಣು ಸಂಖ್ಯೆ 11. ಸೋಡಿಯಂನ ಪರಮಾಣು ಸಂಖ್ಯೆ 11. ಸೋಡಿಯಂನ ಪರಮಾಣು ರಾಶಿ 23. ಓಕೆ, ಈ 11 ಅನ್ನೋದು ಏನು ರಿಪ್ರೆಸೆಂಟ್ ಮಾಡ್ತಿರ್ತದೆ ಅಂದ್ರೆ ಸೋಡಿಯಂನಲ್ಲಿರುವಂಥ ಪ್ರೋಟಾನ್ಗಳ ಸಂಖ್ಯೆನೂ 11, ಎಲೆಕ್ಟ್ರಾನ್ಗಳ ಸಂಖ್ಯೆನೂ 11. ಓಕೆ, ಸೋಡಿಯಂನಲ್ಲಿರುವಂಥ ಪ್ರೋಟಾನ್ಗಳ ಸಂಖ್ಯೆ 11. ಈಗ ಫಸ್ಟ್ ಇದ್ರೊಳಗೆ 11 ರಿಮೂವ್ ಮಾಡ್ರಿ, ಯಾಕಂದ್ರೆ ಪ್ರೋಟಾನ್ಗಳದಾವೆ 11. ಇನ್ನು ಉಳಿದು ಎಷ್ಟು? 12 ಉಳಿದು. ಈ 12 ಅನ್ನುವ ಏನನ್ನ ರಿಪ್ರೆಸೆಂಟ್ ಮಾಡ್ತಿರ್ತಾವ ಅಂದ್ರೆ ನ್ಯೂಟ್ರಾನ್ಗಳನ್ನ ತೋರಿಸ್ತಿರ್ತಾವ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನ ನಾವು ಏನಂತ ಕರಿಬೇಕು? ಪರಮಾಣು ರಾಶಿ. ಓಕೆ, ಎಸ್, ಈ ಕ್ವಶನ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅನ್ಕೋತೀನಿ. ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ಅಂದರೆ ಅದರೊಳಗಿರುವಂತಹ ಪ್ರೋಟಾನ್ಗಳ ಸಂಖ್ಯೆ. ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ಜೀವಿಗಳು ಹಾಗೂ ಅವುಗಳ ವೈಜ್ಞಾನಿಕ ಹೆಸರಿನ ಸರಿಯಾದ ಹೊಂದಾಣಿಕೆಯನ್ನು ಮಾಡ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಆ ನಾಯಿಯ ಹೆಸರೇನು, ಮಾನವನ ವೈಜ್ಞಾನಿಕ ಹೆಸರೇನು, ಕುದುರೆದೇನು ಹಾಗೂ ನಗರ ಹಾವಿಂದೇನು ಅಂತ ಕೇಳಿದ್ದಾರೆ. ನಾವು ಫಸ್ಟ್ ನೋಡೋದಾದರೆ ನಮಗೆಲ್ಲರಿಗೂ ಗೊತ್ತಿರ್ತದೆ, ಮಾನವಂದು ಗೊತ್ತಿರ್ತದೆ, ನಾವು ಮಾನವನ ಫಸ್ಟ್ ಸೇರಿಸೋಣ. ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೆಫಿಯನ್ಸ್. ಇನ್ನು ನೆಕ್ಸ್ಟ್ ಕುದುರೆದ ಇಕ್ವಸ್ ಕ್ಯಾಬಲಸ್. ಓಕೆ, ನಾಗರ ಹಾವಿಂದ ನಾಜ ನಾಜ ಅನ್ನೋದು ನಾಗರ ಹಾವಿನ ಹೆಸರು. ಇನ್ನು ನೆಕ್ಸ್ಟ್ ನಾಯಿದು ನೋಡಿದ್ದು ಅಂದ್ರೆ ನಾವು ಕ್ಯಾನಿಸ್ ಫ್ಯಾಮಿಲಿರಿಯಸ್. ಓಕೆ, ಇವು ನಾಲ್ಕು ಎಲ್ಲಿ ಹೊಂದಾಣಿಕೆ ಆಗಿದಾವೆ ಅಂದ್ರೆ B4 ಫಸ್ಟ್ ನೋಡೋಣ. B4 ಎರಡಿದ ಆಪ್ಷನ್. ನಾಗರಹಾವಿಂದ ನೋಡೋಣ 1 ಅಂದ್ರೆ 4ನೇದು 1. ಎಸ್, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಹೋಮೋಸೆಫಿಯನ್ಸ್, ಇಕ್ವಸ್ಕ್ಯಾಬಲಸ್, ನಾಜನಾಜ ಆ್ಯಂಡ್ ಕ್ಯಾನಿಸ್ ಫೆಮಿಲಿಯರಿಸ್. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಅನಿಮಲ್ಸ್ ಹಾಗೂ ಅವುಗಳ ವೈಜ್ಞಾನಿಕ ಹೆಸರನ್ನು ನೋಡೋದಾದ್ರೆ ಈ ಚಾರ್ಟನ್ನು ನೀವು ಗಮನಿಸಬಹುದು. ಮುಖ್ಯವಾಗಿ ಇಲ್ಲಿ ಹಲವಾರು ಅನಿಮಲ್ಸ್ ಮತ್ತು ಅವುಗಳ ವೈಜ್ಞಾನಿಕ ಹೆಸರನ್ನು ನೀವು ತಿಳ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಕ್ವಶನನ್ನು ಗಮನಿಸೋಣ. ಒಂದು ಪರಮಾಣುವಿನ ಎಲ್ ಕಕ್ಷೆಯಲ್ಲಿ ಇರಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಓಕೆ, ಇದರ ಬಗ್ಗೆ ನಾವು ಬೇಸಿಕ್ ಕ್ವಶನ್ ಆಗಿ ಹಿಂದಿನ ಕ್ವಶನ್ನಲ್ಲಿ ನೋಡಿದ್ದು. ಪರಮಾಣು ರಾಶಿ ಅಂದ್ರೆ ಏನ, ಪರಮಾಣು ಸಂಖ್ಯೆ ಅಂದ್ರೆ ಏನ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳಂದ್ರೆ ಏನ, ಮತ್ತು ಅವುಗಳನ್ನ ಫೈಂಡ್ ಔಟ್ ಮಾಡಿದವರು ಯಾರು ಅನ್ನೋದನ್ನು ಕೂಡ ನೋಡಿದ್ದು. ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗಿದಾನ, ಏನಂತ ಕೇಳಿದಾನಂದ್ರೆ ಅಲ್ಲಿ ಕಕ್ಷೆ ಬರ್ತದ, ಆ ಎಲ್ ಕಕ್ಷೆಯಲ್ಲಿ ಇರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನು ಅಂತ ಕೇಳಿದಾನೆ. ಯಾವುದೇ ಒಂದು ಪರಮಾಣುವಿನ ಬೀಜ ಕೇಂದ್ರವನ್ನ ಕಕ್ಷೆಗಳು ಸುತ್ತಾಕ್ತಿರ್ತಾವ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋದಾದ್ರೆ, ಒಂದು ಪರಮಾಣು ಇದೆ, ಅದ್ರ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತಾವ, ಎಲೆಕ್ಟ್ರಾನ್ಗಳು ಸುತ್ತ ಹಾಕ್ತಿರ್ತಾವ, ಕಕ್ಷಾ ರೂಪದಲ್ಲಿ ಸುತ್ತ ಹಾಕ್ತಿರ್ತಾವ ಅಂತ ನೋಡಿದ್ವು ಅಂದ್ರೆ ನಾವು ಇದನ್ನ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳಿ ಕರಿತೇವೆ. ನಾಲ್ಕು ಮುಖ್ಯವಾದಂಥ ಕವಚಗಳನ್ನು ನೋಡ್ತೇವೆ. ಫಸ್ಟ್ ಕವಚ ಕೆ, ಸೆಕೆಂಡ್ ಕವಚವನ್ನು ನಾವು ಎಲ್ ಅಂತ ಕರಿತೇವೆ, ಮೂರನೇ ಕವಚ ಎಂ, ನಾಲ್ಕನೇ ಕವಚ ಎನ್. ಓಕೆ, ಇಲ್ಲ ಲಿಸ್ಟ್ ಮಾಡ್ತೀನಿ ನಿಮಗೆ. ಫಸ್ಟ್ ಮುಖ್ಯವಾದಂಥ ಕವಚ ಕೆ, ಎಲ್, ಎಂ, ದೆನ್ ಎನ್. ನಾಲ್ಕು ಮುಖ್ಯ ಕವಚಗಳನ್ನು ನೋಡ್ತೀವಿ. ಈ ನಾಲ್ಕು ಮುಖ್ಯ ಕವಚಗಳಲ್ಲಿ ಉಪಕವಚಗಳು ಬರ್ತಾವ. ಯಾವ ಉಪಕವಚ ಅಂದ್ರೆ ಎಸ್, ಎಸ್ ಪಿ, ಎಸ್ ಪಿ ಡಿ, ದೆನ್ ಎಸ್ ಪಿ ಡಿ ಎಫ್. ನಾಲ್ಕು ಉಪಕವಚಗಳು ಕೂಡ ಇರ್ತಾವ, ಎಸ್ ಪಿ ಡಿ ಎಫ್ ಅಂತೇಳಿ. ಆ ಮುಖ್ಯ ಕವಚಗಳಿಗೆ ಅನುಸಾರವಾಗಿ ಉಪಕವಚಗಳು ಹಂಚಿಕೆ ಆಗಿರ್ತಾವ. ಕೆ ಮುಖ್ಯ ಕವಚದಲ್ಲಿ ಎಸ್ ಅನ್ನುವಂಥ ಉಪಕವಚ, ಎಲ್ನಲ್ಲಿ ಎಸ್ ಮತ್ತು ಪಿ, ಆಮೇಲೆ ಎಂನಲ್ಲಿ ಎಸ್ ಪಿ ಡಿ, ದೆನ್ ಎನ್ನಲ್ಲಿ ಎಸ್ ಪಿ ಡಿ ಎಫ್. ಓಕೆ, ನಾಲ್ಕು ಉಪಕವಚಗಳು. ಓಕೆ, ಎಸ್, ಇಷ್ಟು ಎಲೆಕ್ಟ್ರಾನ್ಗಳ. ನಾವು ಇದನ್ನು ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಕುವಾಗ ವೆರಿ ಇಂಪಾರ್ಟೆಂಟ್ ಆಗಿ ಬಳಸ್ತೇವೆ. 1s2, 2s2, 2p6, 3s2, ಈ ರೀತಿಯಾಗಿ ಯಾವುದೇ ಒಂದು ಪರಮಾಣು ಸಂಖ್ಯೆಗಳಿಗೆ ಎಲೆಕ್ಟ್ರಾನ್ ವಿನ್ಯಾಸ ಹಾಕುವಾಗ ಇದ್ರ ಬಗ್ಗೆ ನಮಗೆ ಪೂರ್ಣವಾದಂತಹ ಮಾಹಿತಿ ಇದ್ರೆ ಮಾತ್ರ ಹಾಕಕ್ಕೆ ಬರ್ತದೆ. ಇಲ್ಲಿ ಗಮನಿಸ್ರಿ,
KLMN ಅನ್ನೋದು ಮುಖ್ಯ ಕವಚ, SPDF ಅನ್ನೋದು ಅವುಗಳ ಉಪಕವಚಗಳು. ಹಾಗಾದ್ರೆ ಈ ಎಸ್ ಉಪಕವಚದಲ್ಲಿ ಹಿಡಿಸಬಹುದಾದಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಕೆದಲ್ಲಿ ಎಸ್ ಒಂದು ಅದ, ಹಾಗಾಗಿ ಕೆನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಂದ್ರೆ 2. ಇನ್ನು ಎಸ್ನಲ್ಲಿ ನಿಮ್ಗೆ ಗೊತ್ತೈತಿ 2 ಹಿಡಿಸ್ತಾವು, ಪಿನಲ್ಲಿ 6 ಎಲೆಕ್ಟ್ರಾನ್ಗಳು ಹಿಡಿಸ್ತಾವೆ. ಓಕೆ, ಎಸ್ ಉಪಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಹಿಡಿಸಿದ್ರೆ ಪಿ ಉಪಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಹಿಡಿಸ್ತಾವೆ. 2, 6, 8. ಹಾಗಾದರೆ ಎಲ್ನ ಮುಖ್ಯ ಕವಚದಲ್ಲಿ ಹಿಡಿಸಬಹುದಾದಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂದರೆ 8. ಇನ್ನು ನೆಕ್ಸ್ಟ್, ಎಸ್ನಲ್ಲಿ 2, ಪಿನಲ್ಲಿ 6, ಡಿನಲ್ಲಿ 10 ಎಲೆಕ್ಟ್ರಾನ್ಗಳು ಹಿಡಿಸ್ತಾವೆ. ಹಾಗಾದ್ರೆ ಎಂ ಮುಖ್ಯ ಕವಚದಲ್ಲಿ ಎಸ್ ಪಿ ಡಿ ಅನ್ನುವಂಥ 3 ಉಪಕವಚ ಇರೋದ್ರ ಕಾರಣ 2 + 6 + 10 ಎಷ್ಟಂದ್ರೆ 18 ಗರಿಷ್ಠ ಎಲೆಕ್ಟ್ರಾನ್ಗಳು ಎಂ ಮುಖ್ಯ ಕವಚದಲ್ಲಿ ಹಿಡಿಸುವಂತಹ ಎಲೆಕ್ಟ್ರಾನ್ಗಳಾಗ್ಯಾವ. ಇನ್ನು ಎನ್ ಮುಖ್ಯ ಕವಚವನ್ನ ಗಮನಿಸಿದ್ವು ಅಂದ್ರೆ ಎಸ್ ಪಿ ಡಿ ಎಫ್ ಅನ್ನುವಂಥ 4 ಉಪಕವಚಗಳು ಬರ್ತಾವ. ಎಸ್ನಲ್ಲಿ 2, ಪಿನಲ್ಲಿ 6, ಡಿನಲ್ಲಿ 10 ಹಾಗೂ ಎಫ್ನಲ್ಲಿ 14 ಕವಚಗಳು ಹಿಡಿಸುವಂತಹ ಎಲೆಕ್ಟ್ರಾನ್ಗಳು ಹಿಡಿಸುವಂತಹ ಕಾರಣದಿಂದ ಎನ್ ಅನ್ನುವಂತಹ ಮುಖ್ಯ ಕವಚದಲ್ಲಿ 2, 6, 8, 10, 32 ಎಲೆಕ್ಟ್ರಾನ್ಗಳು ಹಿಡಿಸುವಂತಹ ಸಾಧ್ಯತೆ ಇರ್ತದೆ. ಇದೇ ಇದರ ಗರಿಷ್ಠವಾದಂಥ ಎಲೆಕ್ಟ್ರಾನ್ಗಳ ಸ್ಥಾನಮಾನವಾಗಿರ್ತದೆ. ಇದನ್ನು ಹಲವಾರು ಬಾರಿ ಇತ್ತೀಚೆಗೆ ಭಾಳ ಸಲ ಕ್ವಶನ್ಸ್ಗಳನ್ನ ಕೇಳತ್ತಾರು. ಈ ರೀತಿಯಾದಂತಹ ಕ್ವಶನ್ ಏನಾದರೂ ಬಿತ್ತಂದ್ರೆ ನೀವು ಅದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಯಾವ್ದು ಕೇಳಿದಾನೋ ಅದಕ್ಕೆ ಬರಿಬೇಕು. ಈಗ ನಮ್ಮ ಕ್ವಶನ್ ಯಾವುದಾಗಿತ್ತು, ಎಲ್ಗೆ ಸಂಬಂಧಪಟ್ಟಂಗಾಗಿತ್ತು, ಎಲ್ ಮುಖ್ಯ ಕವಚದಲ್ಲಿ ಹಿಡಿಸಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೇಳಿದ್ದ. ಹಾಗಾದ್ರೆ ಉತ್ತರ ಏನಿದೆ, 8. 8 ಎಲೆಕ್ಟ್ರಾನ್ಗಳು ಎಲ್ನಲ್ಲಿ ಹಿಡಿಸ್ತಾವ. ಓಕೆ, ಇನ್ನು 2 ಏನಿದೆ ಉತ್ತರ ಇದೆ, ಕೆನಲ್ಲಿ. ಓಕೆ, ಇನ್ನು 18 ಎಂನಲ್ಲಿ. ಓಕೆ, ಇನ್ನು 32 ಎನ್ ಮುಖ್ಯ ಕವಚದಲ್ಲಿ. ಓಕೆ, KLMN ಅನ್ನುವಂತಹ 4 ಮುಖ್ಯ ಕವಚಗಳಲ್ಲಿ ಹಿಡಿಸಬಹುದಾದಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೀವೀಗ ಗಮನಿಸ್ತಾ ಇದ್ದೀನಿ. ಎಸ್, ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ, ಸಮರಾಶಿ ಉಳ್ಳ 2 ವಸ್ತುಗಳು ವಿ ಮತ್ತು 2V ಅಂತ ಕೊಟ್ಟಿದ್ದಾನೆ. ಏಕರೂಪ ವೇಗದಲ್ಲಿ ಚಲಿಸುತ್ತಿದ್ದರೆ ಅವುಗಳ ಚಲನೆಯ ಅನುಪಾತವೇನು ಅನ್ನುವಂತಹ ಮತ್ತು ಮ್ಯಾಥಮೆಟಿಕ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್. ಇತ್ತೀಚೆಗೆ ಫಿಸಿಕ್ಸ್ನ ಪ್ರಶ್ನೆಗಳನ್ನ ನೋಡ್ತಾ ಬಂದರೆ ನಾವು ಮ್ಯಾಥಮೆಟಿಕ್ ರಿಲೇಟ್ ಆಗಿರುವಂಥ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. KAS ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ, PSI ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈ ಕ್ವಶನ್ಸ್ಗಳನ್ನ ನಾವು ಹೇರಳವಾಗಿ ನೋಡೋದ್ರಿಂದ ಹೆಚ್ಚಾಗಿ ನಾವು ಗಣಿತದ ಕ್ವಶನ್ಸ್ಗಳನ್ನ ಬಿಡಿಸಬೇಕಾದಂಥ ಅನಿವಾರ್ಯತೆ ಬಂದದ. ಓಕೆ, ಯಾವುದೇ 2 ಸಮರಾಶಿ ಉಳ್ಳಂಥ ವಸ್ತುಗಳು ವಿ ಮತ್ತು 2V ಏಕರೂಪದಲ್ಲಿದ್ದು ಅಂದ್ರೆ, ಇಲ್ಲಿ ಏಕರೂಪ ವೇಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾನೆ ಅಣ್ಣ. ಏಕರೂಪ ವೇಗದಲ್ಲಿರುವಂಥ ವಸ್ತುವಿನ ವೇಗೋತ್ಕರ್ಷ ಎಷ್ಟು ಅಂತ ಕೇಳ್ತಾರೆ ಎಕ್ಸಾಮಿನೇಷನ್ ಒಳಗೆ. ಏಕರೂಪ ವೇಗದಲ್ಲಿರುವಂಥ ವಸ್ತುವಿನ ವೇಗೋತ್ಕರ್ಷ ಯಾವಾಗಲೂ 0 ಆಗಿರ್ತದೆ. ಯಾಕಂದ್ರೆ ಅದರ ಜವ ಅಥವಾ ಅದರ ಸ್ಪೀಡ್ ಏಕರೂಪವಾಗಿತ್ತಂದ್ರೆ, ಏಕರೂಪ ಅಂದ್ರೆ ಸೇಮ್ ಇತ್ತಂದ್ರೆ ಅಲ್ಲೆಲ್ಲಿ ವೇಗೋತ್ಕರ್ಷ ಬರ್ತದೆ, ಎಕ್ಸಲರೇಷನ್ ಬರೋದೇ ಇಲ್ಲ, ಅಲ್ಲಿ ಮ್ಯಾಟರ್ ಆಗುವುದಿಲ್ಲ. ಇಂಥ ಕ್ವಶನ್ಸ್ಗಳನ್ನ ಅವಾಗವಾಗ ಕೇಳ್ತಿರ್ತಾರೆ. ಏಕರೂಪ ಅನ್ನುವಂಥ ವರ್ಡ್ ನೋಡಿದ್ರಂದ್ರೆ ನೀವು ವೇಗೋತ್ಕರ್ಷ ಈಸ್ 0. ಓಕೆ, ಈ ತೀರ್ಮಾನಕ್ಕೆ ಬರಬೇಕು. ಇನ್ನು ಈ ಪ್ರಶ್ನೆಯನ್ನು ಬಿಡಿಸೋಣ. ಮುಖ್ಯವಾಗಿ ಚಲನ ಶಕ್ತಿಯ ಅನುಪಾತ ಕೇಳಿದಾನ. ಚಲನ ಶಕ್ತಿ ಬಗ್ಗೆ ನಮಗೆ ಗೊತ್ತಿರಬೇಕು. ನಾವಿಲ್ಲಿ ಪ್ರಚಲನ ಶಕ್ತಿ ಮತ್ತು ಚಲನ ಶಕ್ತಿ 2 ಭಾಗಗಳನ್ನು ಫಿಸಿಕ್ಸ್ ಓದುವಾಗ ಜಸ್ಟ್ ಓದಿರ್ತಾವೆ, ಡೆಪ್ತ್ ಆಗಿ ಓದಿರೋದಿಲ್ಲ. ಪ್ರಚಲನ ಶಕ್ತಿ ಅಂದರೆ ಹಿಂಗೆ, ಚಲನ ಶಕ್ತಿ ಅಂದರೆ ಹಿಂಗೆ ಅಂತ ಓದಿರ್ತಾವೆ. ಅವುಗಳನ್ನು ಅಪ್ಲೈ ಕೂಡ ಮಾಡ್ಕೊಂಡಿರ್ತಾವೆ. ಫಾರ್ ಎಕ್ಸಾಂಪಲ್, ಈಗ ಅಣೆಕಟ್ಟಿನಲ್ಲಿ ಹಿನ್ನೀರು ಬಂದು ನಿಂತದೆ, ಅಣೆಕಟ್ಟಿನ ತುಂಬ ನಿಂತದೆ, ಅದು ಪ್ರಚಲನ ಶಕ್ತಿ. ಪ್ರಚಲನ ಶಕ್ತಿ ಅಂದರೆ ಫೋರ್ಸ್, ಪೊಟೆನ್ಷಿಯಲ್ ಎನರ್ಜಿ, ಇನ್ನೇನು ಫೋರ್ಸ್ ಬಿಡುಗಡೆ ಆಗಬೇಕು ಅನ್ನೋದು ಪ್ರಚಲನ ಶಕ್ತಿ. ಫಾರ್ ಎಕ್ಸಾಂಪಲ್, ಯಾರನ್ನಾದರೂ ಬಡ್ಯಾಕ್ ಹಿಂಗೆ ನಮ್ಮ ಯಾಕೆ ಕೈ ಎತ್ತಿನ ಅಂದರೆ ಇದು ಪ್ರಚಲನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ಬಡದ್ನೆ ಅಂದರೆ ದ್ಯಾಟ್ ಈಸ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ. ನೀರು ಅಣೆಕಟ್ಟಿನಿಂದ ಕೆಳಗೆ ಬಿತ್ತು ಅಂದರೆ ದ್ಯಾಟ್ ಈಸ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ. ಎರಡನ್ನೂ ಒಂದ ಕಡೆ ನೋಡ್ಬೋದು ನಾವು. ಬಂದು ನೀರು ಸ್ಟೋರ್ ಆಗೈತಿ, ಪ್ರಚಲನ ಶಕ್ತಿ. ಸ್ಟೋರ್ ಆದಂಥ ನೀರು ಕೆಳಗೆ ಉಕ್ಕಿ ಬೆಳಾತೈತಿ, ದ್ಯಾಟ್ ಈಸ್ ಚಲನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ, ಇದನ್ನ ಕೈನೆಟಿಕ್ ಎನರ್ಜಿ. ದೆನ್ ಇಲ್ಲಿ ಚಲನ ಶಕ್ತಿ ಬಗ್ಗೆ ಕೇಳಿದಾನ. ಕೈನೆಟಿಕ್ ಎನರ್ಜಿದು ಒಂದು ಫಾರ್ಮುಲಾ ಐತಿ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಆಫ್ MV². ಓಕೆ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿಗಿರುವಂತಹ ಒಂದು ಸೂತ್ರ. ಹಾಫ್ ಆಫ್ MV² ಅನ್ನು ನಾವೀಗ ಈ ಕ್ವಶನ್ ಅಲ್ಲಿ ಅಪ್ಲೈ ಮಾಡೋಣ. ಸಮರಾಶಿ ಉಳ್ಳಂತ ಅಂದ್ರೆ ಮಾಸ್ ಸೇಮ್ ಅಂತ ಕೊಡ್ತಾ ಇದ್ದಾನೆ, ಯಾವುದೇ ನಮಗೆ ವ್ಯತ್ಯಾಸ ಸಿಗಂಗಿಲ್ಲ ಮಾಸ್ ಅಲ್ಲಿ. ಬಟ್ ಇಲ್ಲಿ ನೋಡ್ರಿ, ವೆಲಾಸಿಟಿಯನ್ನ ಡಿಫ್ರೆನ್ಸ್ ಮಾಡ್ತಿದ್ದಾನೆ, ವಿ ಮತ್ತು 2V ಅಂತ ಕೊಡ್ತಿದ್ದಾನೆ. ಹಾಗಾದ್ರೆ ಇಲ್ಲಿರುವಂತಹ ಅನುಪಾತ ಏನು ಅಂತ ಕೇಳಿದಾಗ ನಾವೇನ್ ಮಾಡಬೇಕು ಈ ಪ್ರಶ್ನೆಗೆ ಅಂದ್ರೆ, ಫಸ್ಟ್ ನಾ ಏನ್ ಮಾಡ್ತೀನಿ ನೋಡ್ರಿ, ಹಾಫ್ ಆಫ್ MV². ಓಕೆ, ಫಸ್ಟ್ ವಿ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ರೇಷಿಯೋ
ಇದಕ್ಕೆ ಸಮನಾಗಿ ಸೇಮ್ ಮಾಸ್ ಅಂದ್ರೆ ಸೇಮ್ ಕೈನೆಟಿಕ್ ಎನರ್ಜಿ ಅನುಪಾತವನ್ನು ಬರ್ಕೋತೀನಿ. ಹಾಫ್ ಆಫ್ ಎಮ್ ಈಸ್ ಆಲ್ಸೋ ಸೇಮ್, ಬಟ್ ವಿ ಟೂ ವಿ ಆಗಿ ನಿರ್ಮಾಣ ಆಗಿದೆ, ಟೂ ವಿ ಹೋಲ್ ಸ್ಕ್ವೇರ್. ಓಕೆ, ನಾ ವಿಗಳನ್ನ ಅಷ್ಟೇ ಚೇಂಜ್ ಮಾಡಿನಿ ಅವ್ನು ಕೊಟ್ಟಂಗೆ. ವಿ ಮತ್ತು ಟೂ ವಿಗಳ ಅನುಪಾತ ಕೇಳಿದನು, ವಿ ಆಸ್ ಇಟ್ ಈಸ್ ವಿ ಬರೆದ್ನಿ, ಇಲ್ಲಿ ವಿ ಜಾಗಕ್ಕೆ ಟೂ ವಿ ಅನ್ನ ಬರೆದ್ನಿ. ಓಕೆ, ದೆನ್ ಹಾಫ್ ಆಫ್ ಎಮ್ ಈಸ್ ಕ್ಯಾನ್ಸಲೇಷನ್ ಇನ್ ಟುಗೆದರ್, ಎರಡು ಕಡೆ ಹಾಫ್ ಆಫ್ ಎಮ್ ಸೇಮ್ ಅದ, ಎರಡು ಕಡೆ ಕ್ಯಾನ್ಸಲ್ ಆಯ್ತು. ಇನ್ನೇನು ಉಳಿತು ನಮಗೆ, ವಿ ಸ್ಕ್ವೇರ್ ಅನುಪಾತ ಟೂ ವಿ ಸ್ಕ್ವೇರ್ ಮೀನ್ಸ್ ಹೋಲ್ ಸ್ಕ್ವೇರ್. ಇದೇನಾಗ್ತದೆ ನೋಡ್ರಿ, ವಿ ಸ್ಕ್ವೇರ್ ಆಸ್ ಇಟ್ ಈಸ್ ವಿ ಸ್ಕ್ವೇರ್ ಅನುಪಾತ 2 ಸ್ಕ್ವೇರ್ 4 ವಿ ಸ್ಕ್ವೇರ್ ಆಸ್ ಇಟ್ ಈಸ್ ವಿ ಸ್ಕ್ವೇರ್. ಓಕೆ, ವಿ ಸ್ಕ್ವೇರ್ ರೇಷೋ 4 ವಿ ಸ್ಕ್ವೇರ್, ವಿ ಸ್ಕ್ವೇರ್ ವಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲೇಷನ್, ಇಲ್ಲಿ ಕ್ಯಾನ್ಸಲ್ ಆದ್ರೆ 1 ಇರ್ತದೆ, 1:4 ಆನ್ಸರ್ ಈಸ್ 1:4. ಯಾವುದೇ ಸಮರಾಶಿ ಉಳ್ಳಂತಹ ಎರಡು ವಸ್ತುಗಳ ವೆಲಾಸಿಟಿಯನ್ನು ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ರಿ ಅಂತ ಕೊಟ್ರೆ ಅಂದ್ರೆ ಅವೆರಡರ ಫಾರ್ಮುಲಾಗಳನ್ನು ಫಸ್ಟ್ ನಾವು ಕಂಪ್ಯಾರಿಸನ್ ಮಾಡಬೇಕು, ಆಮೇಲೆ ಎರಡರ ಕಡೆ ಎರಡನ್ನು ಕ್ಯಾನ್ಸಲ್ ಮಾಡಿದ್ವು ಅಂದ್ರೆ ಸಮರಾಶಿ ಉಳ್ಳಂಥವನ್ನ ಎರಡು ಹಾಫ್ ಆಫ್ ಎಮ್ ಹಾಫ್ ಆಫ್ ಎಮ್ ಅನ್ನು ಕ್ಯಾನ್ಸಲ್ ಮಾಡಿದ್ವು ಅಂದ್ರೆ ನಮಗೆ ವಿ ಸ್ಕ್ವೇರ್ ರೇಷೋ ವಿ ಸ್ಕ್ವೇರ್ ಸಿಗ್ತದೆ, 2 ವಿ ಸ್ಕ್ವೇರ್ ಈಚ ಕಡೆ ವಿ ಸ್ಕ್ವೇರ್, ದೆನ್ ನಾವು 2 ವಿ ಸ್ಕ್ವೇರನ್ನು ಎಕ್ಸ್ಪಾಂಡ್ ಮಾಡಿದ್ವು ಅಂದ್ರೆ 4 ವಿ ಸ್ಕ್ವೇರ್ ಆಗ್ತದೆ, ಇಟ್ ಮೀನ್ಸ್ 2 ವಿ ಹೋಲ್ ಸ್ಕ್ವೇರ್ ಆಗಿರ್ತದೆ, 2 ಸ್ಕ್ವೇರ್ ಇಸ್ 4 ವಿ ಸ್ಕ್ವೇರ್ ಆಸ್ ಇಟ್ ಈಸ್ ವಿ ಸ್ಕ್ವೇರ್, ದೆನ್ ಕ್ಯಾನ್ಸಲೇಷನ್ ಮಾಡಿದ್ವು ಅಂದ್ರೆ 1:4 ಅನ್ನುವಂಥ ಆನ್ಸರ್ ನಮಗೆ ಸಿಗ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? 1:4. ಎಸ್ ಎಸ್ ಸ್ಪರ್ಧಾರ್ಥಿಗಳೇ, ಇಷ್ಟಾಗಿತ್ತು ಈ ತರಗತಿಯ ಪ್ರಶ್ನೆಗಳು. ಐ ಹೋಪ್ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ. ಎಲ್ಲ ಪ್ರಶ್ನೆಗಳನ್ನ ನೋಟ್ ಮಾಡ್ಕೋರಿ ಹಾಗೂ ಆನ್ಸರ್ಗಳನ್ನ ಕೂಡ ನೋಟ್ ಮಾಡ್ಕೋರಿ. ಎಸ್, ಧನ್ಯವಾದಗಳು.